ಸ್ನೇಹಿತರೆ, ನಿಮಗೆಲ್ಲ ತಿಳಿದಿದೆ ಇದು ಕರ್ನಾಟಕದ ಒಂದು ಪ್ರಸಿದ್ಧ ಹಾಗೆಯೇ ತುಂಬ ಪುರಾತನ ಶಿಲಾಮಯ ಈಶ್ವರ ದೇವಾಲಯ. ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನ ಇದು. ಈ ದೇವಾಲಯದ ಈ ವರ್ಷದ ವಾರ್ಷಿಕ ರಥೋತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಇದೀಗ ನೀವು ನೋಡುತ್ತಿರುವ ರಥಬೀದಿಯಲ್ಲಿ ಇಷ್ಟರೊಳಗೆ ಬಗೆ ಬಗೆಯ ವಸ್ತುಗಳ ವ್ಯಾಪಾರಿಗಳು ಬಂದು ಠಿಕ್ಕಾಣಿ ಹೂಡಿ ಆಗಿರುತ್ತಿತ್ತು. ಆದರೆ ಈ ವರ್ಷ COVID-19 ಕಾರಣಕ್ಕಾಗಿ ರಥೋತ್ಸವದ ಸಂದರ್ಭದಲ್ಲಿ ವ್ಯಾಪಾರಿಗಳು ತಮ್ಮ ಮಳಿಗೆಗಳನ್ನು ತೆರೆಯದಂತೆ ಸರ್ಕಾರ ನಿರ್ಬಂಧ ಹೇರಿದೆ. ಆ ಕಾರಣದಿಂದ ಜಾತ್ರೆ ಅಥವಾ ರಥೋತ್ಸವ ಇನ್ನೇನು 20-25 ಗಂಟೆಗಳಲ್ಲಿ ಪ್ರಾರಂಭವಾಗಲಿದ್ದರೂ ವ್ಯಾಪಾರಿಗಳ ಸುಳಿವಿಲ್ಲ. ಹಾಗಾಗಿ ನೀವು ನೋಡುತ್ತಿರುವ ಹಾಗೆ ರಥಬೀದಿ ವ್ಯಾಪಾರಿ ಮಳಿಗೆಗಳಿಲ್ಲದೆ ಬಿಕೋ ಎನ್ನುತ್ತಿದೆ. ಆದರೆ ಈಗ ನಾನು ಹೇಳಲಿಕ್ಕೆ ಹೊರಟಿರುವುದು ಈ ವಿಚಾರದ ಬಗ್ಗೆ ಅಲ್ಲ. ನಾನು ಹೇಳಲಿಕ್ಕೆ ಹೊರಟಿರುವುದು ಮೊದಲು ಶತಮಾನಗಳಿಂದ ಇಲ್ಲಿದ್ದ ಈಗ 20-25 ವರ್ಷಗಳಿಂದ ಕಣ್ಮರೆಯಾಗಿರುವ ಅಂದಿನ ಜನರ ಸುಂದರ ಪರಿಕಲ್ಪನೆಯಾಗಿದ್ದ ಹಾಗೆಯೇ ವಿವಿಧ ಬೆಳೆ ಬೆಳೆಯುವ ರೈತರಿಗೂ ಆ ಬೆಳೆಯ ಉತ್ಪನ್ನಗಳನ್ನು ಉಪಯೋಗಿಸುವ ಬಳಕೆದಾರರಿಗೂ ನೇರ ಸಂಪರ್ಕ ಕಲ್ಪಿಸುತ್ತಿದ್ದ ಅಂದಿನ ವ್ಯವಸ್ಥೆ ಒಂದರ ಬಗ್ಗೆ. ಆಗ ಈ ದೇವಳದ ವಾರ್ಷಿಕ ಜಾತ್ರೆಯ ಸಂದರ್ಭದಲ್ಲಿ 15-20 ದಿನಗಳ ಕಾಲ ರಾಜ್ಯ ಮಟ್ಟದ ಕೃಷಿ ಸಂತೆ ನಡೆಯುತ್ತಿತ್ತು. ಈ ದೇವಾಲಯ ಇರುವುದು ಈಗಿನ ಉಡುಪಿ ಜಿಲ್ಲೆಯಲ್ಲಿ. ಆದರೆ ಇಲ್ಲಿಗೆ ನಮ್ಮೂರ ಭಾಷೆಯಲ್ಲಿ ಹೇಳುವುದಾದರೆ ಘಟ್ಟದ ಮೇಲಿನಿಂದ, ಅಂದರೆ ಶಿವಮೊಗ್ಗ, ದಾವಣಗೆರೆ, ಹಾವೇರಿ ಮುಂತಾದ ಜಿಲ್ಲೆಗಳಿಂದ ರೈತರು ತಾವು ಬೆಳೆದ ದವಸ ಧಾನ್ಯ, ಒಣಮೆಣಸು, ಹುಣಸೆಹಣ್ಣು, ಜೀರಿಗೆ, ಸಾಸಿವೆ, ತೊಗರಿ, ಕೊತ್ತಂಬರಿ, ಎಳ್ಳು, ಬೆಳ್ಳುಳ್ಳಿ, ಬೆಲ್ಲ ಮುಂತಾದ ದಿನಬಳಕೆ ವಸ್ತುಗಳನ್ನು ನೇರವಾಗಿ ಕರಾವಳಿಯ ಜನರಿಗೆ ಮಾರಲು ತರುತ್ತಿದ್ದರು. ಜಾತ್ರೆಯ ಮೊದಲ ದಿನ ರಥೋತ್ಸವ ಇರುವುದರಿಂದ ಫಸ್ಟಾಗಿ ಇಂಥ ವಸ್ತುಗಳ ವ್ಯಾಪಾರ ಇರುತ್ತಿದ್ದಿಲ್ಲ. ಎರಡನೇ ದಿನ ಇಂಥ ವಸ್ತುಗಳ ವ್ಯಾಪಾರ ಪ್ರಾರಂಭವಾದರೆ ಕೆಲವು ವರ್ಷಗಳಲ್ಲಿ 25-30 ದಿನಗಳ ಕಾಲದವರೆಗೂ ನಡೆಯುವುದು ಇರುತ್ತಿತ್ತು. ಇಲ್ಲಿ ಖರೀದಿಗೆ ಸುಮಾರು ಸುತ್ತಲಿನ 50 ಕಿಲೋಮೀಟರ್ ದೂರದವರೆಗಿನ ಜನರು ಬರುತ್ತಿದ್ದರು. ಹಾಳಾಗದ, ಅಂದರೆ ಶೇಖರಿಸಿಡಬಹುದಾದ ವಸ್ತುಗಳಾದರೆ ಖರೀದಿದಾರರು ಮುಂದಿನ ಜಾತ್ರೆವರೆಗೆ, ಅಂದರೆ ಮುಂದಿನ 1 ವರ್ಷವಿಡೀ ತಮಗೆ ಬೇಕಾಗುವಷ್ಟು ವಸ್ತುಗಳನ್ನು ಒಮ್ಮೆಗೆ ಖರೀದಿಸುತ್ತಿದ್ದರು. ಹಾಗಾಗಿ ಆಗ ಮಧ್ಯವರ್ತಿಗಳ ಆಟ ಈಗಿನಷ್ಟು ನಡೆಯುತ್ತಿರಲಿಲ್ಲ. ಇದೀಗ ನೀವು ವಿಡಿಯೋದಲ್ಲಿ ಕಾಣುತ್ತಿರುವ ಕೋಟೇಶ್ವರ ಪೇಟೆಯ ಈ ಬೀದಿಗಳ ಇಕ್ಕೆಲಗಳಲ್ಲಿ ಘಟ್ಟದ ಮೇಲಿನಿಂದ ಬರುವ ಆ ರೈತರು ರಾಶಿ ರಾಶಿಯಾಗಿ ತಮ್ಮ ವಸ್ತುಗಳನ್ನು ಹಾಕಿಕೊಂಡು ತಮ್ಮ ವಸ್ತುಗಳಿಗೆ ತಾವೇ ಒಂದು ಒಳ್ಳೆಯ ದರ ನಿಗದಿಪಡಿಸಿ ವ್ಯಾಪಾರಿಗಳಿತ್ತಿದ್ದರು. ನಂತರ ಒಂದಷ್ಟು ಚರ್ಚೆ ಜುಲುಮೆ ರೈತರು ಖರೀದಿದಾರರು ಇಬ್ಬರಿಂದಲೂ ಇರುತ್ತಿತ್ತು. ಆದರೆ ಅದೇನಿದ್ದರೂ ನೇರಾನೇರ ರೈತರು ಮತ್ತು ಬಳಕೆದಾರರ ಮಧ್ಯ ಆ ದೃಶ್ಯ ನಾನು ಬಾಲ್ಯದಲ್ಲಿ ಕಂಡದ್ದು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ. ನಮಸ್ಕಾರ ಶೇಷಗಿರಿ ಗೌಟ್ರಿಗೆ. ಹೇಳಿ. ಈಗ ನಿಮ್ಮ ಪ್ರಾಯ ಎಷ್ಟಿರ್ಬೋದು ಸರ್? ನನಗೆ ಈಗ 77 ವರ್ಷ. ಹೌದು. ಈ ಕೋಟೇಶ್ವರ ಪರಿಸರಕ್ಕೆ ನೀವು ಹಿರಿಯರು. ಈಗ ಹಿರಿಯರು. ಹೌದು. ನಿಮ್ಮ ಬಾಲ್ಯಾವಸ್ಥೆಯಲ್ಲಿ ಈ ಕೋಟೇಶ್ವರ ಜಾತ್ರೆ ಹೇಗಿರ್ತಿತ್ತು ಅಂದ್ರೆ, ಮುಖ್ಯವಾಗಿ ನಾನು ಹೇಳಿಕೊಟ್ಟದೇನಂದ್ರೆ, ಕೋಟೇಶ್ವರ ಜಾತ್ರೆ ಒಂದು ನೇರ ಮಾರುಕಟ್ಟೆ ವ್ಯವಸ್ಥೆ ಆಗಿತ್ತು ಒಂದು ಕಾಲದಲ್ಲಿ. ಅದೀಗ ಇತ್ತೀಚೆಗೆ ಅದು ಯಾಕೋ ಅರ್ಥ ಕಳ್ಕೊಂಡಿದೆ. ಹಿಂದೆ ನಾವೆಲ್ಲ ನಮ್ಮ ಬಾಲ್ಯ ಹಬ್ಬದಿಂದ ನಾವು ಇಲ್ಲಿ ಹಬ್ಬಕ್ಕೆ ಬರುವುದಂದ್ರೆ ಬಹಳ ವಿಶೇಷವಾದ್ದು. ಹಿಂದೆ ಬೇಲೆ ಮೇಲಿನ ಘಾಟಿಯಿಂದ ಮೇಲುಗಡೆ ಇರುವಂತಹ ಬೆಳೆಗಾರರು ಪ್ರತಿಯೊಂದು ವಸ್ತುವನ್ನ, ಮೆಣಸಿನಕಾಯಿಯಿಂದ ಹಿಡಿದು ನಮ್ಮ ಜೀವನಾವಶ್ಯಕ್ಕೆ ಬೇಕಾಗುವಂತಹ ಸಾಸಿವೆ, ಜೀರಿಗೆ, ಬೆತ್ತೆ, ಕೊತ್ತಂಬರಿ ಎಲ್ಲ ರಾಶಿಗಟ್ಟಲೆ ತಂದು ಹಾಕೊಂಡು ನಮ್ಮ ಕರಾವಳಿಯಲ್ಲಿರುವ ಎಲ್ಲಾ ಜನರಿಗೂ ಮನೆಗೆ 1 ವರ್ಷಕ್ಕೆ ಬೇಕಾಗುವಷ್ಟು ತಗೊಂಡು ಹೋಗುವಷ್ಟು ಅವರು ತಂದು ತಗೊಂಡು ಬರ್ತಿದ್ರು. ನಾವೆಲ್ಲ ತಗೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡಿದ್ದು ನನಗೆ ನೆನಪಿದೆ. ವರ್ಷಕ್ಕಾಗುವಷ್ಟು ವರ್ಷಕ್ಕಾಗುವಷ್ಟು ಅದು ಬಹಳ ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇತ್ತು. ಹಾಗಾಗಿ ಜನ ಇದು ಕಾಯ್ತಾ ಇದ್ರು. ಈ ಹಬ್ಬದ ಟೈಮ್ನಲ್ಲಿ ಪರ್ಚೇಸ್ ಮಾಡುವುದನ್ನೇ ಜನ ಕಾಯ್ತಾ ಇದ್ರು. ಹೌದು. ಹಬ್ಬ ಅಂದ್ರೆ ಹಬ್ಬ ಅನ್ನೋದು ಈಗ ಜಾತ್ರೆ ಒಳ್ಳೆ ಚೆನ್ನಾಗಿ ಆಗ್ತದೆ, ತುಂಬಾ ಜನ ಸೇರ್ತಾರೆ. ಆದ್ರೆ ಆ ಮಾರುಕಟ್ಟೆಯ ಆ ಒಂದು ಇದು ಈಗ ಸಾಧಾರಣ ಒಂದು 25 ವರ್ಷದ ಈಚೆಗೆ ಇಲ್ಲ. ಇಲ್ಲ ಅಲ್ವಾ? ಈಗ ಬರುವುದು ಇಲ್ಲ. ಅದು ಯಾಕೋ ನಿಂತೋಗಿ. ಹಬ್ಬ ಅಂದ್ರೆ ಎಷ್ಟು ದಿವಸ ಇರ್ತಿತ್ತು ಸರ್? ಆಗ ಸಾಧಾರಣ ಆವಾಗ 15 ದಿವಸದವರೆಗೆ ಆ ಸಾಮಾನುಗಳ ವ್ಯವಸ್ಥೆಗಳು ಬಂದು ಬಿದ್ದಿತ್ತು. ಹಸರಾ ಪೇಟೆ ಅಂತ ನಮ್ಗೆ ಆವಾಗ ಅದು ಹೆಸರಿದ್ದಿತ್ತು. ಹಸರ ಪೇಟೆಯಲ್ಲಿ ಜನ ಬಂದು ತಗೊಂಡು ಹೋಗುವಂತ ಕ್ರಮ. ಈಗ 1 ವಾರದಲ್ಲಿ ಎಲ್ಲ ಮುಕ್ತಾಯ ಆಗ್ತದೆ. ಮುಕ್ತಾಯ ಒಂದು 15 ದಿವಸದವರೆಗೆ ಅದು ಇರ್ತಿತ್ತು. ಹೌದು. ಅಂದ್ರೆ ಈಗ ಘಟ್ಟದ ಮೇಲಿನ ಸಾಮಾನು ಬರುದೂ ಇಲ್ಲ. ಈಗ ಮತ್ತೆ ಬಂದ್ರು ಜನ ತಗೊಳ್ಳುವರು ಇಲ್ಲ. ಈಗ ಅಲ್ವಾ? ಅಲ್ವಾ? ಹೌದು.
ಮುಗ್ದೋದ ಕತೆ ಅಲ್ವಾ. ಅಂದ್ರೆ ನಿಮ್ಮ ನಿಮಗೀಗ ಆ ಒಂದು ಮಾರುಕಟ್ಟೆ ವ್ಯವಸ್ಥೆ ನಿಮಗೆ ತುಂಬಾ ಖುಷಿ ಕೊಡ್ತಿತ್ತಲ್ವಾ ಸರ್? ಬಹಳ ಸಂತೋಷ, ಬಹಳ ಸಂತೋಷ. ಅಂದ್ರೆ ಅದು ಒಳ್ಳೆಯ ಅತ್ಯುತ್ತಮ ಮಾಲ್ ಬಂದು ಬಿಡ್ತಾ ಇತ್ತು. ನಾವು ಚಾಯ್ಸ್ ಮಾಡಿ ತಗೊಳ್ಬೇಕಿತ್ತು, ನೋಡಬಹುದಿತ್ತು. ಹೋ, ಹೌದು, ಆ ತರ ಇದಿತ್ತಲ್ಲ ಸರ್, ಆ ತರ ಇದಿತ್ತು. ಈಗ ಅದು ನಮಗೆ ಇಲ್ಲ, ಸಿಕ್ಕುದಿಲ್ಲ, ಕಣ್ಣಿಗೆ ಕಾಮಲಿಗೆ ಸಿಕ್ಕುದಿಲ್ಲ. ತುಂಬಾ ಉತ್ತಮ ಮಾಹಿತಿಗಳನ್ನು ಕೊಟ್ಟಿದ್ರು ಶೇಷಗಿರಿ ಗೌಡರು, ನಿಮಗೆ ಧನ್ಯವಾದಗಳು. ಧನ್ಯವಾದ. ಸ್ನೇಹಿತರೆ, ಕೇಳಿದಿರಲ್ಲ ಈ ಹಿರಿಯರ ಮಾತುಗಳನ್ನು. ಅವರು ಈ ಪರಿಸರದ ಗ್ರಾಮೀಣ ಪ್ರದೇಶದ ಒಬ್ಬ ಜನನಾಯಕರು. ಇದೇ ರಥಬೀದಿಯಲ್ಲಿ ಅವರಿಗೆ ಬುದ್ಧಿ ಬಂದಾಗಿನಿಂದ, ಅಂದರೆ ಸುಮಾರು 70 ವರ್ಷಗಳಿಂದ ಓಡಾಡಿಕೊಂಡಿದ್ದವರು. ಈವರೆಗೆ ನಾವು ಹೇಳಿದಂಥ ಕೃಷಿ ಸಂತೆಗಳನ್ನು ಹಲವಾರು ದಶಕಗಳ ಕಾಲ ನೋಡಿದವರು. 20ನೇ ಶತಮಾನದ ಅಂತ್ಯದಲ್ಲಿ ಮತ್ತು ಈ 21ನೇ ಶತಮಾನದಲ್ಲಿ ನಾವು ಹಿರಿಯರ ಇಂಥ 100+ ಸುಂದರ ಪರಿಕಲ್ಪನೆಗಳನ್ನು ನುಂಗಿ ನೀರು ಕುಡಿದಿದ್ದೇವೆ. ಇದನ್ನು ಹೇಳುವುದೇ ನನ್ನ ಈ ವಿಡಿಯೋದ ಉದ್ದೇಶ. ಈ ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಾನು ಕೋಡಿ ಚಂದ್ರಶೇಖರ್ ನಾವಡ, ನಮಸ್ಕಾರ.